நம்ம சம்சாரா ஆனந்த சாகரா பிரீத்தியம் தத்தேரிக்கே. ಏನೋ ಇದು ಹೆಂಡತಿ ಸೀರೆ ಒಗೆಯಕ್ಕೆ ಶುರು ಮಾಡ್ಬಿಟ್ಟಿದ್ಯಲ್ಲೋ. ಸರಿಯಾಗಿ ನೋಡಲೇ ಕುಲ್ಡಾ, ಇಲ್ಲ ಹೆಂಡತಿ ಸೀರೆ ಅಲ್ಲ, ನನ್ನ ಬ್ಯೂಟಿಫುಲ್ ಸಿಂಗಾಪುರ್ ಲುಂಡಿ. ಅಯ್ಯೋ ನನ್ನ ಮಗನೇ, ಸಿಂಗಾಪುರ್ದಾದ್ರೇನು ಬರ್ಮಾದಾದ್ರೇನು ಅದನ್ನು ನೀನ್ ಹೆಂಡತಿನೆ ಒಗಿಬೇಕು. ಹೌದಪ್ಪ, ಅವಳೇ ಒಗಿಬೇಕು. ಆದ್ರೆ ಅವಳು ಮನೇಲಿ ಇದ್ರೆ ತಾನೆ ಬೆಳಕೇನೆ ಅಭೇಸ್. ಲೋ ಕರಿಯ ರಾಮನಾಥ ಬಂದ್ರಲ್ಲಿ ಕೆಲಸ ಖಾಲಿದೆ ಅಂತ ಪೇಪರ್ ಹಾಕಿದಾರೆ. ಸಂಬಳ ಇಸ್ಕೋತಾ 5000 ರೂಪಾಯಿ ಮಂಡ್ಯದಲ್ಲಿ. ಮಂಡ್ಯದಲ್ಲ ಯಾಕೋ, ಮಂಡ್ಯ ಅಂದ ತಕ್ಷಣ ಬಾವೆ ಬಿಡ್ತಾ ಇದೀಯಾ? ಇಲ್ಲಿಂದ 80 ಕಿಲೋಮೀಟರ್. ಏಯ್ 85, ನಾನು ಬರಲ್ಲಮ್ಮ. ಯಾಕೋ? ಅಲ್ಲ ಗುರು, ನನ್ನ ಹೆಂಡತಿ ಕೆಲಸಕ್ಕೆ ಹೋಗಕ್ಕೆ ಶುರು ಮಾಡಿದಾಗಿಂದ ನನಗೆ ಟಚಿಂಗೇ ಇಲ್ದಂಗೆ ಆಗೋಗ್ಬಿಟ್ಟದೆ. ಇನ್ ನಾನು ಅಷ್ಟು ದೂರ ಹೋಗ್ಬಿಟ್ರೆ ಮಳೆಯಲ್ಲಿ ನಿಂತಿರೋ ಕುಡಿಸ್ಲಾದಂಗೆ ಆಗ್ಬಿಡ್ತೀನಮ್ಮ. ಇವ್ನು ಯಾವಾಗ್ಲೂ ಟಚ್ ಇದೆ ಯೋಚನೆ. ಇರು ಗುರು, ನಿನ್ನ ಟಚಿಂಗ್ ತಾನೇ ಬೇಕು, ನಾನು ಏರ್ಪಾಟ್ ಮಾಡ್ತೀನಿ. ಮಂಡ್ಯಾಗ ಹೋಗೋಣ, ಕೆಲ್ಸಕ್ಕೆ ಸೇರೋಣ, ಅಲ್ಲೇ ಒಂದು ಮನೆ ಮಾಡೋಣ, ಅಲ್ಲೇ ಒಂದು ಸೆಕೆಂಡ್ ಸೆಟಪ್ ಮಾಡ್ಕೊಳ್ಳೋಣ. ನಾಲ್ಕು ಮಕ್ಕಳ ತಾಯಿ ಇವ್ಳಾಕೋ ಕೇಳ್ಬೇಕು. ಅಯ್ಯೋ, ಏನು ಸೂಪರ್ ಐಡಿಯಾ ಕೊಟ್ಟವ್ ರಾಗಿ ಮುದ್ದೆ. ಲವ್ ಬನ್ರಲ್ಲಿ ಮೊದ್ಲು ಕೆಲ್ಸ ಸಿಗ್ಲಿ, ಆಮೇಲೆ ಸೆಕೆಂಡ್ ಸೆಟಪ್ ಬಗ್ಗೆ ಯೋಚನೆ ಮಾಡೋಣ. ಕೆಲ್ಸನೇ ಇಲ್ಲ, ಆಗ್ಲೇ ಸೆಟಪ್. ನಾವು ಕೆಲ್ಸಕ್ಕೆ ಸೇರ್ತಾ ಇರೋದೇ ಸೆಕೆಂಡ್ ಸೆಟಪ್ ಮಾಡ್ಕೊಳಕ್ಕೆ ಅಂತ. ನಾವು ಸೆಕೆಂಡ್ ಸೆಟಪ್ ಮಾಡ್ಕೋಬೇಕು, ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಹಲೋ ನೋಡ್ಬರು, ನಾವು ಮಾಡ್ಕೊಂಡಿರೋ ಪ್ಲಾನೇ ಕರೆಕ್ಟ್. ನಾನಂತೂ ಸಿದ್ಧ, ನೀನು ರೆಡಿ ಆಗ್ಬಿಡು. ಹಲೋ ರಾಮನಾಥ್ ಹೇಳ. ನಿಮ್ ಯಜಮಾನ್ರು ನೀನೇ ಹೇಳಕ್ಕ? ಇಂಗ್ಲಿಷ್ ಅಲ್ಲಿ ಸ್ಟೈಲ್ ಆಗಿ. ಹಲೋ ಲಕ್ಷ್ಮಿ ಸ್ಪೀಕಿಂಗ್, ನಾನ್ ಲಕ್ಷ್ಮಿ ಮಾತಾಡ್ತಿದ್ದೀನಿ. ಇವತ್ತು ನಾವು ಓವರ್ ಟೈಮ್ ಮಾಡ್ತಾ ಇದೀವಿ, ಬರೋದ್ ಲೇಟ್ ಆಗುತ್ತೆ. ನಮ್ಮ ಮನೆಯವ್ರಿಗೆ ಮಕ್ಕಳ ಸ್ಕೂಲ್ ಇಂದ ಕರ್ಕೊಂಡ್ ಬಂದ್ಬಿಡಕ್ ಹೇಳ್ತೀರಾ? ಸರಿ ಹೇಳ್ತೀನಿ. ಹಲೋ, ನಾನು ಕರಿಯಪ್ಪನ ಮಿಸ್ಸಸ್ ಈ ಸ್ಪೀಕಿಂಗ್. ಮಿಸ್ಸಿಸ್? ಓ ಇಂಗ್ಲಿಷ್. ಏನಮ್ಮ ನೋಡಿ, ಹೇಳಿದ್ ಗೊತ್ತಾಯ್ತಲ್ಲ, ನಾನು ಇವತ್ತು ಊಟ ಮಾಡ್ತಾ ಇದೀನಿ. ಹಾ, ನಮ್ಮ ಹಸ್ಬೆಂಡ್ ಹೇಳ್ಬಿಡಿ ಸ್ಕೂಲ್ ಹೋಗಿ ಅವ್ರೇ ಮಕ್ಕಳನ್ ಕರ್ಕೊಂಡ್ ಬರ್ಲಿ ಅಂತ. ಆಗ್ಬೇಕು ನನ್ನ ಮಗ ಕರಿಯನಿಗೆ. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಹಲೋ, ಏನ್ ಮೇಡಮ್ ನೀವು ಲೇಟಾ? ಹೌದು ನೋಡಿ, ನಾನ್ ಬರೋವರೆಗೂ ಮನೇಲಿ ಸುಮ್ನೆ ಕೂತಿರ್ಬೇಡಿ, ಅನ್ನ ಸಾರ್ ಮಾಡಿಡಿ. ಏನೋ, ನಾನ್ ಅಡುಗೆ ಮಾಡ್ಬೇಕಾ? ಹೌದು, ಮತ್ತೆ ಅದ್ ಬಿಟ್ರೆ ಬೇರೆ ಏನ್ ಕೆಲ್ಸ ಇದೆ ನಿಮ್ಗೆ? ಅಡಿಗೆ ಮಾಡೋಕ್ ಬರಲ್ಲ ಅಂದ್ರೆ ಬೀರುಳ್ ಪುಸ್ತಕ ಇದೆ, ಅದನ್ನ ನೋಡ್ಕೊಂಡಾದ್ರೂ ಮಾಡಿ. ಅಯ್ಯೋ, ಇದೇನೋ ಒಳ್ಳೆ ಸತ್ತಣ್ಣ ನಡ್ಕೊಂಡ್ ಬಂದ ನಡ್ಕೊಂಬತ್ತಾ ಇದ್ಯಾ? ಎಲ್ಲ ಹಾಳಾಗೋಯ್ತಮ್ಮ. ಯಾಕೋ, ಏನಾಯ್ತು? ನಾವು ಸೆಕೆಂಡ್ ಸೆಟಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡುದ್ವಾ, ಅವ್ರು ನಮಗಿನ್ನ ಒಂದ್ ಹೆಜ್ಜೆ ಮುಂದೆ ಹೋಗಿ ನಮ್ಮನ್ನ ಪರ್ಮನೆಂಟ್ ಆಗಿ ಸರ್ವೆಂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದಾರಮ್ಮ. ಅದೇನ್ ಬಿಡಿಸೋಣ, ಅವ್ರು ಓಟಿ ಮುಗಿಸ್ಕೊಂಡ್ ಲೇಟ್ ಆಗಿ ಬರ್ತಾರಂತೆ, ಅಷ್ಟ್ರಲ್ಲಿ ನೀವಿಬ್ರು ನಿಮ್ ಮಕ್ಕಳನ್ನ ಸ್ಕೂಲ್ ನಿಂದ ಕರ್ಕೊಂಡ್ ಬರ್ಬೇಕಂತ. ನೀನೇನ್ ಮಾಡ್ಬೇಕಂತೆ? ಬೀರುಲಿ ಪುಸ್ತಕ ಇದೆಯಂತೆ, ನೋಡ್ಕೊಂಡು ಅಡಿಗೆ ಬೇಯಿಸ್ಬೇಕಂತೆ. ಅಡಿಗೆ ನಾಚ್ಕಲ್ಲ ನಿನ್ಗೆ? ಅವ್ರು ಹೇಳಿದ್ರು, ನೀವ್ ಕೇಳ್ಬಿಟ್ಟ. ನಾನೇನೋ ಮಾಡ್ಲಿ, ಅವ್ರ ಫೋನ್ ನಲ್ಲಿ ಮಾತಾಡ್ತಿದ್ಲು. ಫೋನ್ ನಲ್ಲಿ ಹೊಡಿಯಕ್ಕಾಗತ್ತಾ? ಫೋನ್ ನಲ್ಲಿ ಹೊಡಿಯಕ್ಕಾಗತ್ತಾ? ಈ ಫೋನ್ ಇದ್ರೆ ಗೋಳು. ಅಯ್ಯೋ, ಅದ್ ನಮ್ಮನೆ ಫೋನು. ಹುಚ್ಚಬಾಯಿ, ಎಲ್ಲ ನಿನ್ನ ಗುರು ಆಗಿದ್ದು. ನಾನು ಒಂದಿನ ಅಡಿಗೆ ಮಾಡೋಣ ತಂದೆ, ಈಗ ನೋಡ್ದ್ಯಾ? ನೋಡ್ ಮಾತಾಡ, ಅವ್ರು ಹೇಳಿದ್ರು ನೀವ್ ಕೇಳ್ಬಿಟ್ರು. ನಾಚಿ ಕೆಟ್ಟವ್ರು ಬರ್ಲಿ, ಅವಳು ಬರ್ಲಿ, ಅವಳನ್ನ ತುಂಡು ತುಂಡು ಕತ್ತರಿಸಿ ಈ ಬಾಯಿ ಒಳಗೆ ಹಾಕ್ಬಿಡ್ತೀನಿ. ಇವ್ರು ಯಾವ್ದೋ ಸೆಕೆಂಡ್ ಶೋ ಸಿನಿಮಾಗ್ ಹೋಗಿ ಹೋಟೆಲ್ ನಲ್ಲಿ ಕಂಟು ಪೂರ್ತಿ ತಿಂದು ಇಲ್ಲಿ ನಮ್ಮನ್ನ ನರಳಿಸ್ತಾ ಇದಾರ? ಸುಮ್ನೆ ತಲಹಂಟೆ ಮಾತಾಡ್ಬೇಡಿ, ನಾವು ಪೊಲೀಸ್ ಸ್ಟೇಷನ್ ಹೋಗಿ ಬಂದಿದ್ದಕ್ಕೆ ರಸೀದಿ ನೋಡಿ. ಅಯ್ಯೋ ಹೌದಲ್ಲೋ, ಇವ್ರು ಪೊಲೀಸ್ ಸ್ಟೇಷನ್ ವರ್ಗೂ ಹೋಗಿದ್ದಾರೆ. ನಮ್ಮ ಮರ್ಯಾದೆ ನಮ್ಮ ಮಣ್ಣು ಪಾಲ್ ಮಾಡ್ಬಿಟ್ರಲ್ಲ. ಈಗ ಗೊತ್ತಾಯ್ತಾ, ಯಾರ್ಯಾರು ಏನೇನ್ ಕೆಲಸ ಮಾಡ್ಬೇಕು ಅವ್ರವ್ರು ಅದೇ ಕೆಲಸ ಮಾಡ್ಬೇಕು. ನಾವ್ ಮಾಡೋ ಕೆಲಸ ನೀವ್ ಮಾಡ್ತೀವಿ ಅಂತ ಹೋದ್ರೆ ಹೀಗೆ ತೊಂದ್ರೆ ಆಗೋದು. ಖಂಡಿತ ನಮ್ಗೆ ಏನು ತೊಂದ್ರೆ ಇಲ್ಲ, ಆದ್ರೆ ನಿಮ್ ತರ ಗಂಡಸರು ಕೆಲ್ಸ ಇಲ್ದೆ ಬಸ್ ಸ್ಟಾಪ್ ನಲ್ಲಿ ಯಾವ ಹುಡುಗಿ ಬರ್ತಾಳೋ ಅಂತ ಜೊಳ್ ಸುಲ್ಸ್ಕೊಂಡ್ ಕಾಯ್ತಾ ಇರ್ತಾರಲ್ಲ, ಅವ್ರಿಂದ್ಲೇ ಆಗ್ತಿರೋದು ಪ್ರಾಬ್ಲಮ್. ಮಕ್ಳು ಹಸ್ತಿದಾರೆ, ಅಡ್ಗೆ ಮಾಡ್ಬೇಕು. ಇವತ್ತು ನಾವೇ ಅಡ್ಗೆ ಮಾಡುದು ಅಂತ ಡಿಸೈಡ್ ಮಾಡಿದೀವಿ, ಅದನ್ನ ಯಾರು ಬದಲಾಯಿಸಕ್ ಆಗೋಲ್ಲ. ನೀವ್ ಅಡ್ಗೆ ಬೇಯಿಸೋ ಅಷ್ಟ್ರಲ್ಲಿ ನೆತ್ತಿ ಬೇಯಿಸಕ್ ಸೂರ್ಯನೇ ಹುಟ್ಬಿಡ್ತಾನೆ. ನೀವ್ ಹೆಂಗಸ್ರು ಎಷ್ಟು ಬೇಯಿಸ ಹಾಕಿದ್ರು ಅಷ್ಟೇ ಕಣೆ, ಬೆಸ್ಟ್ ಕುಕ್ ಯಾರು ಅಂತ ಕೇಳಿದ್ರೆ ಜನ ನಳ ಮಹಾರಾಜ ಅಂತಾನೆ ಅನ್ನೋದು. ಅವನು ಗಂಡಸು. ನಾವು ಮನಸ್ಸು ಮಾಡಿದ್ರೆ ದೇಶನೂ ಆಳ್ತೀವಿ, ಮನೆ ಕೆಲ್ಸನೂ ಮಾಡ್ತೀವಿ. ನಿಮ್ ಕೆಲ್ಸ ಅದೇನಾ? ಗಂಡಸ್ರೊಬ್ರು ಆಳಕ್ಕಾಗದೆ ಮೂರ್ ಮೂರ್ ದಿನಕ್ಕೂ ಈ ಸರ್ಕಾರ ಉರುಳ್ತಾ ಇದೆಯಲ್ಲ, ಅದೇ ಸರ್ಕಾರನ ಸತತವಾಗಿ 10 ವರ್ಷ ಆಳಿದ್ದು ಇಂದಿರಾ ಗಾಂಧಿ. ಅವಳು ಹೆಂಗ್ಸು.
ಲೋಯರಿಗಳ ಗುಂಡಿಗೆ ಎದೆ ಕೊಡರು ಗಂಡಸರು. ಅದೇ ಗಂಡಸರು ಮಲಗಿದ್ದಾಗ ಕಚ್ಚೆ ಕಟ್ಟಿ ಸಣಸಾಡಿದ್ದು ಓಬವ್ವ ಅವಳು ಹೆಂಗಸು. ಅಯ್ಯೋ ಅಷ್ಟು ಯಾಕೆ ಹೋಗ್ತೀಯ? ಇವರು ಇವ್ರ ಮಕ್ಕಳು ಬೀದಿಗೆ ಬಿದ್ದಾಗ ಇವ್ರ ಮರ್ಯಾದೆ ಉಳಿಸಿದ್ದು ಯಾರು? ಈ ಹೆಂಗಸರು. ಈ ಮೇಲ್ ಉಳಿಬೇಕು ಅಂದ್ರೆ ಈ ಫಿಮೇಲ್ ಬೇಕೇ ಬೇಕು.